ಡಿಸೆಂಬರ್ ಅಂತ್ಯದ ವೇಳೆಗೆ ಕೊರೋನಾ ವ್ಯಾಕ್ಸಿನ್ ಸಿಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇದ್ದಾವೆ. ಈ ಬಗ್ಗೆ ಪರಿಶೀಲನೆಗೆ ಬಿಬಿಎಂಪಿ ಕಮಿಷನರ್ ಏನೇ ಬಂದಿದ್ದಾರೆ ಅವ್ರನ್ನೇ ಮಾತನಾಡ್ತಾ ಹೋಗೋಣ. ಸರ್, ಬಿಬಿಎಂಪಿ ವತಿಯಿಂದ ಕೊರೋನಾ ವ್ಯಾಕ್ಸಿನ್ ಸಂಬಂಧ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋಣ? ಅಲ್ಲ, ಈಗ ನಮಗೆ ಕೊಟ್ಟಿರತಕ್ಕಂಥ ಸೂಚನೆ ಪ್ರಕಾರ ಮೊದಲನೇ ಹಂತದಲ್ಲಿ ಏನು ವ್ಯಾಕ್ಸಿನನ್ನು ಅವೈಲೇಬಲ್ ಆಗುತ್ತೆ, ಇದು ಯಾರು ಡೈಲಿ ಕೋವಿಡ್ ಪೇಷಂಟ್ಸ್ ಜೊತೆಯಲ್ಲಿ ನಿರಂತರವಾಗಿ ಅವರ ಒಂದು ಸೇವೆಯಲ್ಲಿ ತೊಡಗಿದ್ದಾರೆ, ಅಂದರೆ ನಮ್ಮ ಆರೋಗ್ಯ ಸಿಬ್ಬಂದಿ ಯಾರಿದ್ದಾರೆ, ಆರೋಗ್ಯ ಸಿಬ್ಬಂದಿ ಅಂತ ನಾವು ಹೇಳಿದಾಗ ನಮ್ಮ ಆಶಾ ವರ್ಕರ್ಸ್ ಇದ್ದಾರೆ, ANMs ಇದ್ದಾರೆ, ಅಂಗನವಾಡಿ ಕಾರ್ಯಕರ್ತರು, ಆಮೇಲೆ ಅವರ ಹೆಲ್ಪರ್ಸ್ ಇದ್ದಾರೆ. ಇದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ನಮ್ಮ ಆಸ್ಪತ್ರೆಗಳಲ್ಲಿ, ಆಮೇಲೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನಮ್ಮ ಡಾಕ್ಟರ್ಸ್ಗಳು, ಅವ್ರ ಜೊತೆ ಇಲ್ಲಿ ಸಪೋರ್ಟ್ ಸ್ಟಾಫ್ ಯಾರ್ಯಾರು ಇದ್ದಾರೆ, ಅವರು ಇದರ ಇವ್ರ ಜೊತೆಗೆ ಅಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನೆಲ್ಲ ನಾವು ಬಳಸ್ಕೊಂಡಿದ್ದೇವೆ, ನರ್ಸಿಂಗ್ ಸ್ಟೂಡೆಂಟ್ಸನ್ನು, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸನ್ನು, ಡೆಂಟಲ್ ಸ್ಟೂಡೆಂಟ್ಸ್ಗಳನ್ನೆಲ್ಲ ನಾವು ಬಳಸ್ಕೊಂಡಿದ್ದೇವೆ. ಅವರು ಎಲ್ಲರನ್ನೂ ಸಹ ಈಗ ಮೊದಲನೇ ಹಂತದಲ್ಲಿ ಕೋವಿಡ್ ವ್ಯಾಕ್ಸಿನನ್ನು ಬಂದ ತಕ್ಷಣ ಅವರಿಗೆ ಮೊದಲನೇ ಹಂತದಲ್ಲಿ ಫಸ್ಟ್ ಪ್ರಯಾರಿಟಿಯಲ್ಲಿ ಕೊಡ್ತೇವೆ, ಯಾಕಂದರೆ ಅವರು ಫ್ರಂಟ್ಲೈನ್ ವಾರಿಯರ್ಸು. ಸೊ ಅವರು ಆರೋಗ್ಯವಾಗಿದ್ದ ಅಂದರೆ ಈ ಥರದ ಒಂದು ರೋಗಿಗಳಿಗೆ ಈ ಸೇವೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಡೀಟೈಲ್ಡ್ ಎಲ್ಲ ಪರ್ಟಿಕ್ಯುಲರ್ಸ್ ತೊಗೊಂಡಿದ್ದೀವಿ. ಸುಮಾರು 95,000 ಜನ ಅದರಲ್ಲಿ ಲಿಸ್ಟ್ ಮಾಡಿದ್ದೇವೆ. ಇದರಲ್ಲಿ ಇನ್ನೂ ಯಾರಾದರೂ ಬಿಟ್ಟು ಹೋಗಿದರೆ ಅವ್ರದ್ದು ಸಹ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸಂಪೂರ್ಣವಾದಂಥ ಲಿಸ್ಟನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಇದು ಒಂದು ಕಡೆ. ಆದರೆ ವ್ಯಾಕ್ಸಿನ್ ಬಂದಾದಮೇಲೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಆಮೇಲೆ ಅದನ್ನು ಅಡ್ಮಿನಿಸ್ಟರ್ ಮಾಡೋದಕ್ಕೆ ಏನೇನು ಇದು ತಯಾರಿ ಮಾಡ್ಕೋಬೇಕು, ಆ ಎಲ್ಲ ತಯಾರಿಗಳನ್ನು ನಾವು ಮಾಡಿಕೊಂಡು ಸರ್ಕಾರಕ್ಕೆ ತಿಳಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಐಸ್ಲ್ಯಾಂಡ್ ರೆಫ್ರಿಜರೇಟರ್ಸ್ ಇರ್ಬೋದು, ಡೀಫ್ರೀಜರ್ಸ್ ಇರ್ಬೋದು, ಮತ್ತು ಮೊಬೈಲ್ ಇದು ವ್ಯಾಕ್ಸಿನ್ ಕ್ಯಾರಿಯರ್ಸ್ಗಳಿದೆ, ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸು, ಮತ್ತು ಅಲ್ಲಿ PHCಗೆ ಹೋದಾಗ PHCಯಲ್ಲಿ ಸ್ಟೋರ್ ಮಾಡ್ಕೊಳ್ಳೋಂಥ ಫೆಸಿಲಿಟಿ, ಆಮೇಲೆ ಇದನ್ನು ಅಡ್ಮಿನಿಸ್ಟರ್ ಮಾಡೋದಕ್ಕೆ ನಮ್ಮ ಯಾರ್ಯಾರು ಆರೋಗ್ಯ ಬಸ್ಸಿಗಿದೆ ಎಷ್ಟೆಲ್ಲವನ್ನು ಐಡೆಂಟಿಫೈ ಮಾಡಿದ್ದೇವೆ. ವ್ಯಾಕ್ಸಿನ್ ಬಂದಾಗ ಅದನ್ನು ಅಡ್ಮಿನಿಸ್ಟರ್ ಮಾಡೋದಕ್ಕೆ ಏನೇನು ಸಿದ್ಧತೆಗಳು ಮಾಡ್ಕೋಬೇಕು ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಅದರ ಪ್ರಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇವಾಗ ಅಂದರೆ ಬೆಂಗಳೂರಿನ 84 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಇದ್ದಾವೆ, ಆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಗುತ್ತಾ ಅಥವಾ ಹೇಗೆ? ಅಲ್ಲ, ನಮ್ಮಲ್ಲಿ 141 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ. ಇದರ ಜೊತೆಗೆ ನಮ್ಮಲ್ಲಿ ಇದು 18 ಇದು ಮೆಟರ್ನಿಟಿ ಹೋಮ್ಸ್ ಇದೆ, 6 ರೆಫರಲ್ ಹಾಸ್ಪಿಟಲ್ಸ್ ಇದೆ, ನಮ್ಮ ಎಲ್ಲ ಹಾಸ್ಪಿಟಲ್ಸ್ಗಳಲ್ಲೂ ಇದೆ. ಜೊತೆಗೆ ನಾವು ಇದನ್ನು ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲೂ ಅಡ್ಮಿನಿಸ್ಟರ್ ಮಾಡೋದಕ್ಕೋಸ್ಕರ ಅದನ್ನು ಸಹ ಪ್ರೈವೇಟ್ ನಾವು ಏನೇನು ಇನ್ಸ್ಟಿಟ್ಯೂಷನ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಉದಾಹರಣೆಗೆ ಈಗ ನಾವು ಕೋವಿಡ್ ರೋಗಿಗಳನ್ನೆಲ್ಲ ಅಡ್ಮಿಟ್ ಮಾಡಿದಾಗ ಸುಮಾರು 400 ಹಾಸ್ಪಿಟಲ್ಸ್ಗಳಿದೆ, ಎಲ್ಲ ನೀವು ಸೇರಿಸಿದಾಗ ಸುಮಾರು 750 ಈ ಥರದ ಹಾಸ್ಪಿಟಲ್ಸ್ ಹಾಸ್ಪಿಟಲ್ಸ್ಗಳಿಗೂ ಅವೈಲಬಲ್ ಮಾಡ್ತೀವಿ. ಸೊ ದಟ್ ಅವರು ಹಾಸ್ಪಿಟಲ್ ಬಿಟ್ಟು ಅವರು ಯಾರು ಕೆಲಸ ಮಾಡಿದ್ರೆ ಅದು ಆ ಜಾಗವನ್ನು ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗದೇನೆ ಅವರು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸ್ಥಳದಲ್ಲೇ ಅವ್ರಿಗೆ ವ್ಯಾಕ್ಸಿನನ್ನು ಅಡ್ಮಿನಿಸ್ಟರ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ. ಲಾಸ್ಟ್ ಕ್ವೆಶನ್, ಇವಾಗ ಎಲ್ಲ ಜನರ ನಿರೀಕ್ಷೆ ಇರೋದು ವ್ಯಾಕ್ಸಿನ್ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ, ಈ ವ್ಯಾಕ್ಸಿನ್ ಫ್ರೀ ಆಗಿ ಸಿಗುತ್ತಾ ಅಥವಾ ಚಾರ್ಜ್ ಆಗುತ್ತೆ? ನಾವು ಈಗ ಮೊದಲನೇ ಹಂತದಲ್ಲಿ ಕೊಡ್ತಾ ಇರೋದಂಥದ್ದು ಎಲ್ಲ ಹೆಲ್ತ್ ಸಿಬ್ಬಂದಿಗೆ, ಇದೆಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹೇಳಿರೋ ಹಾಗೆ ಫ್ರೀ ಆಫ್ ಕಾಸ್ಟ್ ಇವುಗಳನ್ನೆಲ್ಲ ನಾವು ಅಡ್ಮಿನಿಸ್ಟರ್ ಮಾಡ್ತಾ ಇರೋದು. ಇದು ಮೊದಲನೇ ಹಂತದ್ದು. ಮುಂದಿನ ಹಂತದಲ್ಲಿ ಏನು ಸರ್ಕಾರದ ಸೂಚನೆಗಳಿದೆ ಅದರ ಪ್ರಕಾರ ಕ್ರಮ ವಹಿಸ್ತೇವೆ. ಇದಿಷ್ಟು ಬಿಬಿಎಂಪಿ ಕಮಿಷನರ್ ಆಗಿರ್ತಕ್ಕಂಥ ಮಂಜುನಾಥ್ ಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ವ್ಯಾಕ್ಸಿನ್ ಬಂದಾಗ ಏನು ಮಾಡೋದು, ಅದನ್ನು ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು, ಅದಕ್ಕೆ ಬೇಕಾದ ತಯಾರಿಗಳನ್ನ ಈಗಾಗಲೇ ಮಾಡ್ಕೊಳ್ಳಲಾಗಿದ್ದು 84 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋಲ್ಡ್ ಚೈನ್ ಸ್ಟೋರೇಜನ್ನು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಪಾಲಿಕೆ ಬಳಿ ಇರ್ತಕ್ಕಂತಹ 175 ರೆಫ್ರಿಜರೇಟರ್ ಮತ್ತು 150 ಡೀಪ್ ಫ್ರೀಜರ್ಗಳ ಬಳಕೆಯನ್ನು ಮಾಡಿಕೊಳ್ಳಲಾಗಿದೆ. ಮೊಬೈಲ್ ವ್ಯಾನ್ಗಳನ್ನು ಬಳಸ್ಕೊಂಡಿದ್ದಾರೆ. ವ್ಯಾಕ್ಸಿನ್ ಬಂದ ಬಳಿಕ ಅದನ್ನು ಶಿಫ್ಟ್ ಮಾಡಲಿಕ್ಕೂ ಕೂಡ ಬೇಕಾದಂತಹ ತಯಾರಿಗಳಾಗಿದೆ. ಎಲ್ಲೆಲ್ಲಿ ಹೇಗೆ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಷ್ಟೇ ಆಯ್ತು ಮಾಹಿತಿಯನ್ನು ಕೊಡ್ತಾ ಇದ್ರು. ಜೊತೆಗೆ ಆರೋಗ್ಯ ಸಿಬ್ಬಂದಿಗಳಿಗೆ ಮೊದಲ ಹಂತದಲ್ಲಿ ಲಸಿಕೆಯನ್ನು ಕೊಡ್ತಾ ಇರೋದ್ರಿಂದಾಗಿ ಇದು ಯಾವ ಚಾರ್ಜೂ ಆಗಲ್ಲ. ಮುಂದಿನ ದಿನಗಳಲ್ಲಿ ಯಾವ ಸೂಚನೆಯನ್ನು ಸರ್ಕಾರ ಕೊಡುತ್ತೋ ಅದರ ಆಧಾರದ ಮೇಲೆ ಮುಂದೆ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿಯಿಂದ. ನಂದಿನಿ, ಹೊಸಕೆರೆಹಳ್ಳಿ ಹೆರಿಗೆ ಆಸ್ಪತ್ರೆಯಲ್ಲಿ ಈಗ ಕೋಲ್ಡ್ ಸ್ಟೋರೇಜ್ ಅನ್ನ ಮಾಡ್ಕೊಂಡಿದ್ದಾರೆ, ಅಲ್ಲಿ ಎಷ್ಟು ಸ್ಟೋರ್ ಮಾಡ್ಕೊಳ್ಬಹುದಾದಂತಹ ಕೆಪಾಸಿಟಿ ಇದೆಯಂತೆ? ಸೊ ಮುಂದಿನ ದಿನಗಳಲ್ಲಿ ಅವರ ಬೇಡಿಕೆಗೆ ತಕ್ಕ ಹಾಗೆ ಎಲ್ಲವನ್ನೂ ಕೂಡ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸಹಕಾರಿಯಾಗುತ್ತಾ ಹೇಗೆ? ದಿವ್ಯಾ, ಸದ್ಯದ ಪ್ರಾಥಮಿಕ ಹಂತದ ಬೆಳವಣಿಗೆಗಳು ಹಾಗೂ ಸಿದ್ಧತೆಯನ್ನು ಗಮನಿಸೋದಾದರೆ ಕೊರೋನಾ ವ್ಯಾಕ್ಸಿನ್ ಬಂದಾಗ
ಕೋಲ್ಡ್ ಸ್ಟೋರೇಜ್ಗಳು, ಕೋಲ್ಡ್ ಚೈನ್ಗಳನ್ನು ಯಾವ ರೀತಿ ಸಿದ್ಧ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಪಡೆಯಲಾಗಿದೆ. ಮೊದಲ ಸುತ್ತಿನ ಸಭೆಯಲ್ಲಿ ನೀವು ಗಮನಿಸೋದಾದರೆ, ಹೊಸ್ಕೆರಳ್ಳಿಯಲ್ಲಿ ಗಮನಿಸೋದಾದರೆ, ಅದು ಪ್ರಾಥಮಿಕವಾಗಿ ಅಂದರೆ ಲಾಸ್ಟ್ ಲೇಯರಲ್ಲಿ ಬರುತ್ತೆ. ಫಸ್ಟ್ ಲೇಯರ್ ಅಂದರೆ ಸೆಂಟ್ರಲ್ ಕೋರೆಜ್ ಸ್ಟೋರ್ ಅಂತಾರೆ, ಅಂದರೆ ದಾಸಪ್ಪ ಆಸ್ಪತ್ರೆ. ಇಡೀ ಬೆಂಗಳೂರಿನಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಆಸ್ಪತ್ರೆಗಳು, ಹೆರಿಗೆ ಆಸ್ಪತ್ರೆಗಳಿಗೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಲ್ಲಿಂದಲೇ ಸಹ ಎಲ್ಲ ವ್ಯಾಕ್ಸಿನ್ಗಳು ಸಪ್ಲೈ ಆಗುತ್ತೆ. ಒಂದು ದಿನಕ್ಕೆ ಕನಿಷ್ಠ ಅಂದರೆ 100 ರಿಂದ 200 ವ್ಯಾಕ್ಸಿನ್ಗಳನ್ನು ಮಾತ್ರ ಅದರಲ್ಲಿ ಸ್ಟೋರ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಅಕಸ್ಮಾತ್ ಏನಾದ್ರು ಬ್ಯಾಚ್ ಬೈ ಬ್ಯಾಚ್ ಕಳಿಸೋದಾದರೆ ಆ 100-200 ವ್ಯಾಕ್ಸಿನ್ಗಳನ್ನು ಕೊಟ್ಟಾದ ನಂತರ ಮತ್ತೆ ಬೇರೆಯವ್ರಿಗೆ ಅದನ್ನು ಅಂದರೆ ಸ್ಟೋರೇಜ್ನ ಸಾಗಾಣಿಕೆ ಮಾಡ್ಕೋಬೋದು ಹೊರತು ಇಡೀ ದಿನ ಅದರಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಕೇಂದ್ರ ವಲಯದಲ್ಲಿ ನೀವು ನೋಡೋದಾದರೆ ದಾಸಪ್ಪ ಆಸ್ಪತ್ರೆಯಲ್ಲಿ 1000+ ವ್ಯಾಕ್ಸಿನ್ಗಳನ್ನು ಸ್ಟೋರ್ ಮಾಡ್ಕೋಬೋದಾಗಿದೆ. ಆರೋಗ್ಯ ಇಲಾಖೆ ಏನು ಪೂರೈಕೆ ಮಾಡುತ್ತೆ ಅದರ ಆಧಾರದಲ್ಲಿ 184 ಸೆಂಟರ್ಗಳಲ್ಲಿ ಅಂದರೆ 184 ರೆಫ್ರಿಜರೇಟರ್ಗಳಿವೆ. ಹಾಗೂ ಡೀಪ್ ಕೋಲ್ಡ್ ಸ್ಟೋರೇಜ್ ಅಂತ ಕರೀತಾರೆ, ಅದು 84 ಇದೆ. 84 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಸಹ ಈ ಸ್ಟೋರೇಜ್ಗೆ ವ್ಯವಸ್ಥೆ ಆಗಿದೆ. ಅದು ಸುಸ್ಥಿತಿಯಲ್ಲಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ಪರಿಶೀಲನೆ ಸಹ ನಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿರುವಂತಹ ಸರ್ಕಾರಿ ಸೌಮ್ಯದ ಅಂದ್ರೆ ಸರ್ಕಾರಿ BBMP ಆಸ್ಪತ್ರೆಗಳ ಪರಿಶೀಲನೆ ಮುಗಿದಿದೆ. ಅದರೆಲ್ಲ ಚೆಕಿಂಗ್ಗಳು ಹಾಗೂ ಯಾರಿಗೆಲ್ಲ ವ್ಯಾಕ್ಸಿನ್ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಪಟ್ಟಿ ಸಿದ್ಧವಾಗಿದೆ. ದಿವ್ಯಾ, ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ.